ಗೈಸ್ 2016 ಅಲ್ಲಿ ಕೂಡ ಇನ್ನೊಂದು ಕ್ವೆಶ್ಚನ್ ಇದೆ ಓಕೆನಾ ಅದು 11 ಬಿ ಕ್ವೆಶ್ಚನ್ ಎಲ್ಲರೂ ಹೇಳ್ತಿದ್ದಾರೆ ಇದೇ ಒಂದು ಸರ್ ಡಿಫರೆಂಟ್ ಆಗಿದೆ ಅಂತ ಹೇಳಿ ನೋಡ ಪ್ರಿಯಾಂಕಾ ಇದು ಡಿಫರೆಂಟ್ ಆಗಿ ಏನಿಲ್ಲ ನಾರ್ಮಲ್ ಆಗಿ ಇದೆ ನಾವು ಸ್ವಲ್ಪ ಡಿಫರೆಂಟ್ ಆಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ given below is an extract of a trial balance of Indian bank as on 31st March 2014 particulars debit credit bills discounted account debit 16,80,000 rebate on bills discounted 8,040 discount received during the year 85,901 idu yaar madirodu customer madirodalla bank maarkondu okay okay na total age eshtu rebate kotidivi 8040 rupees kotidivi ನೋಡೋಣ 8040 ಬರುತ್ತೆ ಅದಕ್ಕಿಂತ ಜಾಸ್ತಿ ಬರುತ್ತೆ ಓಕೆನಾ ಎಸ್ ಓಕೆ ಫೈನ್ ಅನಲೈಸ್ ದ ಬಿಲ್ಸ್ ಡಿಸ್ಕೌಂಟೆಡ್ ಆಸ್ ಗಿವನ್ ಅಬೌವ್ ಶೋ ದ ಫಾಲೋಯಿಂಗ್ ಬಿಲ್ ಅಮೌಂಟ್ ಟು 2,40,000 ಡ್ಯೂ ಡೇಟ್ ಟು ಜೂನ್ 2014 ಓಕೆನಾ ಜೂನ್ 2014 ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಬೇಕು ತುಂಬಾ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಈ ಪ್ರಾಬ್ಲಮ್ ಗೆ ಈ ಪ್ರಾಬ್ಲಮ್ ಗೆ ಓಕೆನಾ ನಮಗೆ ಡೇಟ್ ಆಫ್ ಬಿಲ್ ಅವಶ್ಯಕತೆ ಇಲ್ಲ ಟರ್ಮ್ ಆಫ್ ಬಿಲ್ ಅವಶ್ಯಕತೆ ಇಲ್ಲ ಇದು ಅವಶ್ಯಕತೆ ಇಲ್ಲ ಅಂದ್ಬಿಟ್ರೆ ಅಷ್ಟೇ ಏನ ಹೌದಾ ಒಂದು ನಿಮಿಷ ಈಗ ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಅವ್ನು ಯಾವ ಡೇಟ್ ಅಲ್ಲಿ ಬಿಲ್ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾ ನಿಮಗೆ ಕೊಟ್ಟಿಲ್ಲ ಅಲ್ಲಿ ಕರೆಕ್ಟಾ ಡೇಟ್ ಆಫ್ ಬಿಲ್ ಕೊಟ್ಟಿಲ್ಲ ಎಷ್ಟು ತಿಂಗಳಿಗೆ ಮಾಡ್ಕೊಂಡವನೇ ಗೊತ್ತಿಲ್ಲ ಗೊತ್ತಿದೆಯಾ ನಿಮ್ಗೆ ಅದೆಲ್ಲ ಕಟ್ಕೊಂಡು ನಮ್ಗೇನಕ್ಕೆ ಹೌದಾ ಈಗ ಡ್ಯೂ ಡೇಟ್ ಯಾವ್ದಪ್ಪ ಡ್ಯೂ ಡೇಟ್ ಫಸ್ಟ್ ಬಿಲ್ ಯಾವ್ದಪ್ಪ 6/6/2014 ಎರಡನೇದು ಯಾವ್ದಪ್ಪ ಅಮ್ಮ ಜೂನ್ ಅಮ್ಮ 12/6 ಈಗ ಈ ತರ ಕೊಟ್ಬಿಡ್ತಾನೆ 2014 ಮೂರನೇ ಬಿಲ್ ಎಷ್ಟಮ್ಮ 26/6/2014 ನಾಲ್ಕನೇ ಬಿಲ್ ಯಾವತ್ತಮ್ಮ 6/7/2013 ಐದನೇ ಬಿಲ್ ಯಾವತ್ತಮ್ಮ ಆಗಸ್ಟ್ ಅಂದ್ರೆ 5/8/2013 ಕರೆಕ್ಟ್ ಏನಮ್ಮ ಸೂಪರ್ ಆಗಿದೆ ನನಗಂತೂ ಸಖತ್ ಇಷ್ಟ ಇದು ಈ ಕ್ವಶನ್ ಇಷ್ಟ ಆಯ್ತು ನನಗೆ ಯಾಕೆ ಅಂತ ಕೇಳ್ಬೇಡಿ ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇದು ಡ್ಯೂ ಡೇಟ್ ಇರೋದು ಓಕೆನಾ ಆದ್ರೆ ಅವನು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾನೆ ಏನಂತ 31/3/2014 ಪೇಮೆಂಟ್ ಆಗಿದೆ ಪೇಮೆಂಟ್ ಆಗಿರೋದು ಯಾವ್ದಪ್ಪ 31st March 2014 ಕರೆಕ್ಟಾ ನೋಡಿ ಪೇಮೆಂಟ್ ಪೇಮೆಂಟ್ ನನಗೆ ಸ್ಪೆಲ್ಲಿಂಗ್ ಬರ್ತಾ ಇಲ್ಲ ಪೇಮೆಂಟ್ ಮೇಡ್ ಆನ್ 31st March ಅಲ್ವಾ 31st March 2014 ಅಲ್ಲಿ ಎಲ್ಲಾ ಬಿಲ್ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ ಅರ್ಥ ಆಗ್ತಿದ್ಯಾ ಒಂದು ನಾಲ್ಕು ಎಷ್ಟು 5 ಪೇಮೆಂಟ್ ಇದೆ ಒಟ್ಟು 16,80,000 ರೂಪಾಯಿ ಬಿಲ್ ಇದೆ ಕರೆಕ್ಟಾ 16,80,000 ರೂಪಾಯಿ ದುಡ್ಡು ಕೂಡ 13/3/2014 ಪೇಮೆಂಟ್ ಮಾಡ್ಬಿಟ್ಟಿದ್ದಾನೆ ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿದ್ಯಾ ಹಾಗಾದ್ರೆ 1st April 2014 ಇಂದ ಬ್ಯಾಂಕ್ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಕರೆಕ್ಟಾ ಹಾಗಾದ್ರೆ ಏಪ್ರಿಲ್ ಇಂದ ಕರೆಕ್ಟಾ 6/6/2014 ಡ್ಯೂ ಡೇಟ್ ಇದೆ ತಾನೆ ಪ್ಲಸ್ ಎಷ್ಟು ದಿವಸ 3 ದಿವಸ ಅಲ್ಲಿಗೆ ಏಪ್ರಿಲ್ ಮೇ ಜೂನ್ ಪ್ಲಸ್ 3 ದಿವಸ ಏಪ್ರಿಲ್ 30 ಮೇ 31 ಜೂನ್ 6 ದಿನ ಗ್ರೇಸ್ ಡೇಸ್ 3 10 90 60 70 ಕರೆಕ್ಟಾ ಎಷ್ಟಿದ ಬಂತು ಅದಕ್ಕಿಂತ ಇದೇ ಈಸಿ ಆಗಿದೆ ತಾನೆ ಅದೆಲ್ಲ ತಲೆ ಕೆಡಿಸ್ಕೋಬೇಕು ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕರೆಕ್ಟ್ ಏನಪ್ಪ ಇಲ್ಲಿ ಡ್ಯೂ ಡೇಟ್ ಯಾವ್ದಪ್ಪ ಜೂನ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಯಾವ್ದಪ್ಪ ಮಾರ್ಚ್ ಅಲ್ಲಿ ಅಲ್ಲಿಗೆ 1/4/14 ಇಂದ 12/6/2014 ಏಪ್ರಿಲ್ ಮೇ ಜೂನ್ ಪ್ಲಸ್ 3 ಡೇಸ್ 30+31+12+3 ಎಷ್ಟಾಯ್ತು 76 ಡೇಸ್ ಕರೆಕ್ಟಾ ನೆಕ್ಸ್ಟ್ 1/4/2014 ಕರೆಕ್ಟಾ ಅಲ್ಲಿಗೆ ಏಪ್ರಿಲ್ ಮೇ ಜೂನ್ ಪ್ಲಸ್ 3 ಡೇಸ್
ಎಷ್ಟು 26 ಪ್ಲಸ್ 3 9 ಹೌದಾ 89 ಸೋ 90 ಬರುತ್ತಾ 9 10 ಕರೆಕ್ಟ್ ಅಲ್ವಾ ಓ 90 ಕರೆಕ್ಟ್ 90 ಬರುತ್ತೆ ಈ ರಸನ ಹಾಕೋದು ಹಾ ಸರಿ ಆಯ್ತು 90 ಅಂತ ಹಾಕೋದು 90 ಡೇಸ್ ಬರ್ತದೆ ಕರೆಕ್ಟ್ ಆಗಿ ಕರೆಕ್ಟಾ ನೆಕ್ಸ್ಟ್ 1 ನಿಮಿಷ ಇಲ್ಲೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೇ ನೋಡಿ ಡ್ಯೂ ಡೇಟ್ 2013 ಅಲ್ಲಿ ಇದೆ ಹೌದಾ ಎಸ್ ಆರ್ ನೋ ಅವನ್ ಬಿಲ್ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾನೆ ಯಾವ್ದೋ ಡೇಟ್ ಅಲ್ಲಿ ಮಾಡ್ಕೊಂಡಿದ್ದಾನೆ ಪೇಮೆಂಟ್ ಮಾಡಬೇಕಾಗಿರೋದು ಯಾವ್ದು ಜುಲೈ 2013 ಜುಲೈ 2013 ಕರೆಕ್ಟಾ ನಾವು ಪೇಮೆಂಟ್ ಮಾಡೋದೇ ಯಾವತ್ತು ಮಾರ್ಚ್ 2014 ಒಂದು ರೂಪಾಯಿ ಬರೋದಿಲ್ಲ ಎಲ್ಲ ಪೇಮೆಂಟ್ ಆಗೋಗ್ಬಿಟ್ಟಿರುತ್ತೆ ಇದೇ ಡೇಟ್ ಗೆ ಡ್ಯೂ ಡೇಟ್ ಅಂದ್ರೆ ಏನಪ್ಪ ಜುಲೈ 6ನೇ ತಾರೀಕು 2013 ಕ್ಕೆ ಬಾಯಿ ಮುಚ್ಕೊಂಡು ದುಡ್ಡು ಕೊಡ್ಬೇಕು ಬ್ಯಾಂಕ್ ಗೆ ಅರ್ಥ ಆಗ್ತಿದ್ಯಾ ಏನು ಬರಲ್ಲ ಅಮ್ಮ ಅವ್ನು ಹೇಳ್ತಾ ಇರೋದು ಡ್ಯೂ ಡೇಟ್ ಕೊಡ್ಲೇಬೇಕು ನೀನ್ ಈ ಡೇಟ್ ವರೆಗೂ ಕಾಯಲ್ಲ ಅವರು ಡ್ಯೂ ಡೇಟ್ ಇರೋದು ಯಾವತ್ತು 7 ಒಳಗಡೆ ಕೊಟ್ಬಿಟ್ಟಿದ್ಯಾ 2013 ಅಲ್ಲಿ ಬಿಟ್ಬಿಟ್ಟು ನೀನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 13 ಆದ್ಮೇಲೆ ಮಾರ್ಚ್ 13 ವರೆಗೆ ಏನು 8 ತಿಂಗಳು ಮಾವನ ಮಕ್ಕಳ ನಾವು ಬ್ಯಾಂಕ್ ಗೆ ಹೇಳ್ರಿ ಮಾವನ ಏನ್ರಿ ನಮ್ಗೆ ಓಲಿ ಕೂಡ ಅಳಿ ಮಯ ಈ ವರ್ಷ ಅಲ್ಲದೆ ಮುಂದಿನ ವರ್ಷ ಕೊಡ್ಲ ಅಂತ ಹೇಳಕ್ಕೆ ಇಲ್ಲ ಇಗದು ಅಷ್ಟೇ 2013 ರೂಲ್ಡ್ ಔಟ್ ಸಪೋಸ್ ಇದೇ ಏನಾದ್ರು 2014 ಆಗಿದ್ರೆ ಆವಾಗ ಏಪ್ರಿಲ್ ಮೇ ಜೂನ್ ಜುಲೈ 6 ಪ್ಲಸ್ 3 ಡಿಸೆಂಬರ್ ಅದು ಯಾವಾಗ 2014 ಆಗಿದ್ರೆ ಕರೆಕ್ಟಾ ಇದು ಆಗಸ್ಟ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ 6 5 ಪ್ಲಸ್ 3 ದಿಸ ಕ್ಲಿಯರ್ ವೆರಿ ಗುಡ್ ನೋಡಿ ಇಂಟೆಲಿಜೆಂಟ್ ಆಗಿ ಕೇಳಿದಾನೆ ಈಗ ನೋಡೋಣ ಏನೇನ್ ಬರುತ್ತೆ ಅಂತ 240 ಇಂಟು 10% ಇಂಟು 70/365 ಇದೇನು ಇಲ್ಲ ಇದು ಏನು ಇಲ್ಲ 22,644 ಇದನ್ನ ಟೋಟಲ್ ರಿವೇಲ್ ಅಂತ ಬರಿ ಸರ್ ಹಾಗಾದ್ರೆ ಈ ಜರ್ನಲ್ ಎಂಟ್ರಿ ಕೊಟ್ಟವನಲ್ವಾ ಯಾಕೆ ಕೊಟ್ಟವನು ಸರ್ ಅಂದ್ರೆ ತಲೆ ಇಲ್ಲ ಓಕೆನಾ ನನಗೆ ಗೊತ್ತಿರೋ ಪ್ರಕಾರ ನಿಜವಾಗ್ಲೂ ತಲೆ ಇಲ್ಲ ಬಿಟ್ಬಿಡಿ